ಆ ಟೈಮ್ನಲ್ಲಿ ಹರ್ಷಾಗೆ ಒಂದು ಫೋನ್ ಬರುತ್ತೆ, ಫೋನ್ ಕಾಲ್ ಬರುತ್ತೆ. ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಅದರಲ್ಲಿ ಪಕ್ಕದಲ್ಲಿದ್ದ ಇವರು ಮಾತಾಡುವ ಪ್ರಕಾರ, ಇವರು ಕೇಳಿಸಿಕೊಂಡ ಪ್ರಕಾರ ಮಾತಾಡ್ತಾ ಇದ್ದಂಥವರು ಹುಡುಗಿಯರು. ಹರ್ಷ ಕೇಳ್ತಾನೆ, ಯಾರು ನೀವು, ನನಗೆ ಹೆಗ್ಗೆ ಪರಿಚಯ? ಪರಿಚಯ ಇಲ್ಲ ನೀವು ಅಂತ ಹೇಳಿ ಕಟ್ ಮಾಡ್ತಾನೆ ಹರ್ಷ ಕಾಲನ್ನು. ಅದಾದ ಮೇಲೆ ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾರೆ, ನಿಮಗೆ ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಹರ್ಷ ಕೇಳ್ತಾನೆ. ಪಕ್ಕದಲ್ಲಿದ್ದ ಈ ಹುಡುಗರಿಗೆ ವಿಡಿಯೋ ಕಾಲ್ ಅನ್ನು ತೋರಿಸ್ತಾನೆ. ಆ ಹುಡುಗಿಯರು ಇಬ್ಬರು ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇರೋದನ್ನು ಇವರು ನೋಡ್ತಾರೆ. ಅವರು ಕುಳಿತುಕೊಂಡ ಜಾಗ ನೋಡಿದ್ರೆ ಅದೊಂದು PG ಇದ್ದಂಗಿತ್ತು ಅಂತ ಹೇಳ್ತಾರೆ. ಬಂಕರ್ ಬೆಡ್ಡು ಅದು ಏನಾರು ಕಾಣಿಸಿರ್ಬೇಕು, ಇವರು PG ಇದ್ದಂಗಿತ್ತು. ಹರ್ಷ ಮಾತಾಡ್ತಾ ಇದ್ದ ಅವರ ಜೊತೆಗೆ. ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಕೇಳ್ತಾ ಇದ್ದ. ಏನು ಸಹಾಯ ಆಗಬೇಕು ಅಂತ ಕೇಳಿದ ಸ್ವಲ್ಪ ಹೊತ್ತಿಗೆ ನನ್ನ ಬೈಕ್ ತಗೊಂಡು ಬನ್ನಿ ಅಂತ ಕೀ ಕೊಟ್ಟು ಕಳಿಸ್ದ. ಅಲ್ಲಿಗೆ ಅಪರಿಚಿತ ಹುಡುಗಿಯರಿಬ್ರು ಕಾಲ್ ಮಾಡಿ, ತೊಂದರೆಯಲ್ಲಿದ್ದೀವಿ, ನಿಮಗೆ ನಿಮ್ಮಿಂದ ನಮಗೆ ಸಹಾಯ ಆಗಬೇಕು ಅಂತ ಕೇಳಿರಬಹುದು, ಕೇಳಿರುವ ಸಾಧ್ಯತೆ ಸ್ಪಷ್ಟವಾಗಿದೆ. ಆ ಹುಡುಗಿರನ್ನ ಫ್ರೆಂಡ್ಸಿಗೆ ತೋರಿಸಿ ಕೇಳ್ತಾನೆ ಹರ್ಷ, ಇನ್ನೇನು 10-15 ನಿಮಿಷದಲ್ಲಿ ಕೊಲೆ ಆಗ್ತೀನಿ ಅನ್ನೋವಾಗ ಫ್ರೆಂಡ್ಸಿಗೆ ತೋರಿಸಿ ಕೇಳ್ತಾನೆ, ಇವರ ಮುಖ ಪರಿಚಯ ನಿಮಗೇನಾದ್ರೂ ಇದೆಯಾ ಅಂತ. ಅಪರಿಚಿತರು, ಫ್ರೆಂಡ್ಸ್ ಕೂಡ ಎಲ್ಲೂ ನೋಡಿರೋದಿಲ್ಲ ಅವರು. ಅವರು ಏನೋ ಸಹಾಯದ ನೆಪ ಕೇಳೋದು, ತೊಂದರೆಯಲ್ಲಿದ್ದೀವಿ ಅಂತ ಹೇಳೋದು. ತನಿಖೆಯಾಗಬೇಕು. ಆ ಹುಡುಗಿಯರೇ ಕರೆಸಿ ಕೊಲೆ ಮಾಡಿಸಿದ್ರು ಅಂತಲ್ಲ ನಾನು ಹೇಳ್ತಾ ಇರೋದು. ಯಾರಾದರೂ ಸಹಾಯ ಕೇಳಿದ್ರೆ ಸಹಾಯಕ್ಕೆ ಹೋಗುವಂಥ ಸ್ವಭಾವ ಇವನ್ದಾಗಿತ್ತು. ಅದು ಗೊತ್ತಿದ್ದು ಈ ನೆಪದಲ್ಲಿ ಹೊರಗಡೆ ಕರೆಸ್ಕೋಬಹುದು ಅಂತ ಅನ್ಕಂಡ್ರ, ಅಥವಾ ನಿಜವಾಗಿಯೂ ಯಾರೋ ತೊಂದರೆಯಲ್ಲಿದ್ದ ಹುಡುಗಿಯರಿಬ್ರು ಹರ್ಷನ ಸಹಾಯ ಕೇಳಿ ಅದೇ ಟೈಮಿಗೆ ಮರ್ಡರ್ ಆಗಿ ಒಂದಕ್ಕೊಂದು ಅನ್ನೆಸೆಸರಿಯಾಗಿ ನಾವು ಕನೆಕ್ಟ್ ಮಾಡ್ತಾ ಇದ್ವ ಗೊತ್ತಿಲ್ಲ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್, ತನಿಖೆಯಾಗಲಿ. ಬಟ್ ಬೈಕ್ ತಗೊಂಡು ಬಾ ಅಂತ ಬೈಕಿನ ಕೀ ಕೊಟ್ಟು ಕಳಸ ತನಕ ಹರ್ಷ ಜೊತೆಗಿದ್ದ ಈ ಹುಡುಗ ಹೇಳೋ ಪ್ರಕಾರ ಅಂಥದ್ದೊಂದು ಕಾಲ್ ಬಂತು, ನಿಮ್ಮಿಂದ ನಮಗೆ ಸಹಾಯ ಆಗಬೇಕು ಅಂತ ಹೇಳಿದ್ರು. ಆ ಹುಡುಗ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಒಂದು 8 ಗಂಟೆಯಿಂದ ಜೊತೆಲೇ ಇದ್ವಿ, 6-7 ಗಂಟೆ ಆಗಿತ್ತ ಜೊತೆಲೇ ಇದ್ವಿ, ಜೊತೆಲೇ ಕುತ್ಕೊಂಡಿದ್ವಿ. ಯಾರೋ ವಿಡಿಯೋ ಕಾಲ್ ಮಾಡಿದ್ರು, ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡಿದ್ರು. ಅವ್ನು ಕೇಳ್ದ, ಯಾರು ನೀವು ಹಂಗೆ ಅಂತೇಳಿ. ನಾನು ನಿಮ್ಮ ಫ್ರೆಂಡು ಹಂಗೆ ಅಂತ ಅವ್ನು ಹೇಳ್ದ. ಇಲ್ಲ ನಾನು ನೋಡಿಲ್ಲಲ್ಲ ನಿಮಗೆ ಇದುವರೆಗೂ. ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ. ಅವ್ನು ಕಟ್ ಮಾಡ್ತಿದ್ದ ಫೋನ್, ಆದರೂ ಫೋನ್ ಮೇಲೆ ಫೋನ್ ಹೊಡೆಯೋದು. ಅವ್ನು ಕಟ್ ಮಾಡ್ತಾನೆ ಇದ್ದ, ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು. ಅವ್ರ ತಗೊಂಡೆ ಜೊತೆಲಿ ಮಾತಾಡ್ಕೊಂತಾನೆ ಬಂದ. ನಾವು 4 ಜನ ನೊಂದಿಗೆ ಗಾಡಿ ತಗೊಂಡೋಗೋಣ ಅಂದ್ವಿ. ಏ ಗಾಡಿ ಬೇಡ, ನಡ್ಕೊಂಡೆ ಹೋಗೋಣ. ಅಲ್ಲಿವ್ರಿಗೆ ನೋಡು, ಅಮ್ಮ ಕ್ಯಾಂಟೀನ್ ಇದ್ದಿಲ್ಲ ಬರ್ತೀಕಂದ್ರೆ. ಅಲ್ಲಿವ್ರಿಗೆ ನಿಂತ್ಕೊಂಡ್ವಿ, ಅಲ್ಲೋಗಿ ನಿಂತ್ಕೊಂಡ್ವಿ. ಆಮೇಲೆ ಅವ್ನು ಗಾಡಿ ತಂಬರ್ರಿ ಅಂದ. ಇನ್ನೇನು ಇಷ್ಟು ದೂರ ಬಂದಿವಲ್ಲ, ನಡ್ಕೊಂಡೆ ಹೋಗೋಣ ಅಂದ್ವಿ. ಇಲ್ಲ ಗಾಡಿ ತಂಬರ್ರಿ, ಯಾಕೋ ಸರಿ ಅನಿಸ್ತಿಲ್ಲ ಅಂದ. ಗಾಡಿ ತಂಬರ್ಕಂತ ಬಂದು ಬರ್ತೀಕಲ್ನ ಹತ್ರ ಹೋದ್ವಿ. ಅವಾಗ ಫೋನ್ ಬಂತು, ಬರ್ಸಂಗೆ ಈ ಥರ ಬ್ಯಾಟ್ರಿ ಇಟ್ಕೊಂಡು ಹೊಡ್ಕೊ ಓಡಿಸ್ಕೊಂಡು ಹೋಗ್ತೀರಾ ಅಂತ. ಈಗ ನೀವು ಮತ್ತು ಇನ್ನೊಬ್ರು ಯಾರಿದ್ದಾರೆ ಅಲ್ಲಿ ಹೋದ್ರ ಜೊತೆಗೆ? ಜೊತೆಲಿ ಹೋಗಿದ್ 4 ಜನ. ಲಾಸ್ಟ್ ಅದೇ ಅಮ್ಮ ಕ್ಯಾಂಟೀನ್ ಲಾಸ್ಟ್. ಆಮೇಲೆ ಗಾಡಿ ತಂಬರಕಂತ ನಾವು ಬಂದ್ವಿ, ಅಲ್ಲಿಂದ ಫೋನ್ ಬಂತು. ಓಡೋ ಅಷ್ಟೇ ಅವ್ನ ಆಸೆ, ಅವನಿಗೆ ಕಾಸಿಪ್ ಬ್ಯಾಟ್ ಹಿಡ್ಕೊಂಡು ಓಡೋಗ್ತಿದ್ದೆ ಸರ್. ಅಲ್ಲ ರಿಯಾನು ಕಾಸಿಪು ಮತ್ತೆ ಹರ್ಷಂಗೆ ಏನು ರಿವೆಂಜ್ ಇದ್ದಿದ್ದೆ ಆಕ್ಚುಲಿ ನಮಗೆ ಗೊತ್ತಿಲ್ಲ ಸರ್. ಹೇಳ್ತಿದ್ದ ಒಟ್ಟು ಈ ಥರ ಗಲಾಟೆ ಆಗಿತ್ತು ಹಂಗೆ ಅಂತ ಹೇಳ್ತಿದ್ದ. ಜೊತೆಲೇ ಇರ್ತೀವಿ ಸರ್, ಅವ್ನು ಹೋಗ್ತಾನೆ ಇರಲಿಲ್ಲ, ಹೊರಾಡೆ ಇಲ್ಲ, ಇಲ್ಲೇ ಇರ್ತಿದ್ದ. ಅವತ್ತು ಒಂದು ವಿಶ್ವಾಸ ಎಷ್ಟು ಆಗಿದ್ದಾಗಿತ್ತು ಮುಂಚೆ ಅದು ಅದನ್ನು ಗೊತ್ತಿಲ್ಲ. ನಾವು ಅಲ್ಲಿ ಕುತ್ಕೊಂಡಾಗ ಜೊತೆಗೆ ಕುತ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.